ಕೊಟ್ಟೂರು ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿನ ವಸತಿ ಗೃಹ ಕಟ್ಟಡ ಬಿದ್ದು ಸುಮಾರು ವರ್ಷಗಳಾದರೂ ಕೂಡ ಇಲಾಖೆ ಕಣ್ಣು ಮುಚ್ಚಿ ಕೂತಿದೆ. ಈ ಕಟ್ಟಡವನ್ನು ಸರಿಪಡಿಸುವ ಗೋಜಿಗೆ ಹೋಗಿಯೇ ಇಲ್ಲ. ಕಾಲುವೆಗಳು ಬ್ಲಾಕ್ ಆಗಿದ್ದು ಆಸ್ಪತ್ರೆಗೆ ರೋಗ ಸರಿಪಡಿಸಿಕೊಳ್ಳಲು ಬರುವ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಆಸ್ಪತ್ರೆಯ ಆವರಣದಲ್ಲಿ ಕೂರುತ್ತಿದ್ದಾರೆ. ಆಸ್ಪತ್ರೆಯ ಕಟ್ಟಡಗಳು ಒಂದು ರೀತಿಯಲ್ಲಿ ಭೂತ ಬಂಗಲೆಯ ರೂಪವಾಗಿ ಕಾಣುತ್ತಿವೆ. ಇಂತಹ ವಸತಿ ಗೃಹದಲ್ಲಿ ಈಗ ಯಾರೂ ವಾಸವಾಗಿಲ್ಲ. ಆಸ್ಪತ್ರೆಯ ಸಿಬ್ಬಂದಿಗಳೇ ವಾಸಿಸಲು ಸ್ಥಳವಿಲ್ಲದಾಗ ಇನ್ನು ರೋಗಿಗಳು ಬರಲು ಹೇಗೆ ಇಚ್ಛಿಸುತ್ತಾರೆ? ಈ ಹಿಂದೆ ಇದ್ದ ಸ್ಟಾಫ್ ನರ್ಸ್ ಅವರು ತಮಗೆ ಬೇರೆಡೆಗೆ ವರ್ಗಾವಣೆಯಾಗಿದ್ದರೂ ಸಹ ತಾವಿದ್ದ ವಸತಿ ಗೃಹಕ್ಕೆ ಬೀಗ ಹಾಕಿಕೊಂಡು ಹೋಗಿರುತ್ತಾರೆ. ಕೊಟ್ಟೂರಿನಲ್ಲಿ ಬಾಡಿಗೆ ಮನೆಗಳ ಅಭಾವವಿರುವುದರಿಂದ ವಸತಿ ಗೃಹಗಳ ಅವಶ್ಯಕತೆ ಇದೆ. ಆದಷ್ಟು ಬೇಗನೆ ಇಲಾಖೆ ಕ್ರಮ ಕೈಗೊಳ್ಳಲು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಿರಿಬಿ ಕೊಟ್ರೇಶ್, ಶ್ರೀನಿವಾಸ್, ಮಂಜುನಾಥ್ ಕೊಟ್ರೇಶ್, ಪ್ರಕಾಶ್ ಉಪಸ್ಥಿತರಿದ್ದರು.